ಕೇದಾರನಾಥ ಶಂಕರಾಚಾರ್ಯ ಉದ್ಘಾಟನೆ ಆಗುತ್ತೆ ಇಡೀ ದೇಶ ನನ್ನ ಹೊಗಳ್ತಿರುತ್ತೆ ಬಟ್ ಆ ಟೈಮಲ್ಲಿ ನನ್ನ ತಂದೆ ಇರೋಲ್ಲ ಎಷ್ಟು ಹೊಗಳಿಕೆ ಆಗ್ತಾಯಿದೆ ನಂಗೆ ಅಷ್ಟು ದುಃಖನೇ ಜಾಸ್ತಿ ಆಗ್ತಾಯಿತ್ತು ಅದಾದ ನಂತರ ನಮ್ಮ ಇಂಡಿಯಾ ಗೇಟಲ್ಲಿ ನಾನು ನೇತಾಜಿ ಸುಭಾಷ್ ಸಂದ್ರ ಮಾಡಿದಾಗಲೂ ಅಷ್ಟೇ ನಮ್ಮ ತಂದೆ ಇಲ್ಲವಲ್ಲಪ್ಪ ಅದೊಂದು ಮಿಸ್ ಮತ್ತು ಈಗಂತೂ ನಮಗೆ ರಾಮನ್ ವಿಗ್ರಹ ಮಾಡಿದಾಗ ನನ್ನ ಹೇಳ್ಬೋದು ಈ ಹಿಂದೆ ಎಲ್ಲ ಏನು ಮಾಡಿದ್ದೀನಿ ಅದೆಲ್ಲದಕ್ಕಿಂತ ತುಂಬ ಖುಷ್ ಮಾಡಿ ತುಂಬ ನನ್ನ ಬೆಸ್ಟ್ ವರ್ಕ್ ಈಗಿರ್ಬೋದು ಈಗ ಟಿಲ್ ಡೇಟ್ ಅಂತ ಅಷ್ಟು ಮಾಡಿದ್ದೀನಿ ಅದನ್ನ ಮುಗಿಸ್ದಾಗ ಏನೋ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದಂಗೆ ಆಗುತ್ತೆ ಅಷ್ಟು ಖುಷಿನೇ ಇಲ್ಲ ನಮ್ಮ ತಂದೆ ಇಲ್ಲವಲ್ಲ ಇದು ನೋಡಲಿಕ್ಕೆ ಅದೊಂದು ಮಿಸ್ಸಿಂಗ್ ತುಂಬ ಕಾಣುತ್ತೆ ನನಗೆ ಥರ ಈಗ ರಾಮನ ವಿಗ್ರಹ ಮಾಡಿಕೊಟ್ಟಿದ್ದೀನಿ ಇದು ಸೆಲೆಕ್ಟ್ ಆದರೂ ಖುಷಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನಗಿಂತ ಬೆಸ್ಟ್ ಸೆಲೆಕ್ಟ್ ಆಗಿದೆ ಅನ್ನೋ ಖುಷಿ ಮೂರಲ್ಲಿ ಒಬ್ಬ ಇದ್ದೀನಿ ಅನ್ನೋ ಖುಷಿ ಏನು ಮಾಡೋದು ಜೀವನದಲ್ಲಿ ತುಂಬ ಅದೃಷ್ಟವಂತ ಅಂತ ಹೇಳ್ಬೋದು ಹೆಂಗಾರೆ ಭದ್ರವಾದ ಬುನಾದಿ ಹಾಕಿದ್ದು ನಿಮ್ಮ ತಂದೆ ಅದರಲ್ಲಿ ಬೇರೆ ಮಾತಿಲ್ಲ ಸರ್ ಅವರು ನೋಡಿ ಮಗನಿಗೆ ಪ್ರೀತಿ ಏನು ಕೊಡಬೇಕು ಅದು ಕೊಡ್ತಾಯಿದ್ರು ಕೆಲಸ ಟೈಮಲ್ಲಿ ಅಷ್ಟೇ ಶ್ರದ್ಧೆಯಿಂದ ಶಿಸ್ತು ಕೆಲಸದವ್ರು ಹೇಗೆ ಟ್ರೀಟ್ ಮಾಡ್ತಿದ್ರು ಹಾಗೆ ನನಗೂ ಬೈಯೋದಾಗಲಿ ಅಥವಾ ಏನೇ ವಿಷಯ ಹೇಳೋದಾಗಲಿ ತುಂಬ ಕಡ್ಡಿ ಮುರಿದಾಗಿ ಹೇಳ್ತಿದ್ರು ಈಗೆಲ್ಲ ಮಾಡೋದು ನೀನು ಈ ಥರ ಮಾಡೋದು ಏನು ಕಲಿಯೋಲ್ಲ ಅಂತ ಬೈಯೋದಾಗಲಿ ಅಂದರೆ ಅದು ಬೇಕಾಗಿರುತ್ತೆ ಮಗನ ಪ್ರೀತಿಲಿ ಅದೆಲ್ಲ ಹೇಳದೇ ಇದ್ದರೆ ಕೆಲವೊಂದು ತಿಳ್ಕೊಳ್ಳೋಕ್ಕಾಗಲ್ಲ ನಾವು ಸೊ ಅವ್ರು ಆ ರೀತಿ ಮಗ ಆಗಿ ಎಲ್ಲಿ ನೋಡಬೇಕು ಅಲ್ಲಿ ನೋಡ್ತಿದ್ರು ಕೆಲಸ ಟೈಮಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನನ್ನನ್ನು ಟ್ರೀಟ್ ಮಾಡ್ತಿದ್ರು ಸೊ ಅವರು ಬಹಳ ದೊಡ್ಡ ಪಾತ್ರ ನನ್ನ ಒಂದು ಈ ಶಿಲ್ಪದ ವೃತ್ತಿಯಲ್ಲಿ ಮತ್ತು ನನ್ನ ಜೀವನದಲ್ಲೇ ಅವ್ರದ್ದೊಂದು ಪ್ರಾಮುಖ್ಯತೆ ತುಂಬ ಇದೆ ಅಂತ ಹೇಳ್ತೀನಿ ಇದುವರೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಭಾವುಕವಾದ ಒಂದು ಕ್ಷಣ ಯಾವುದು ಅಂತ ಅದು ನನಗೆ ಕೇದಾರ್ನಾಥಲ್ಲಿ ಶಂಕರಾಚಾರ್ಯ ಮಾಡಿ ಉದ್ಘಾಟನೆ ಆಗಿದ್ದು ನಂತರ ಈಗ ರಾಮನ ವಿಗ್ರಹ ಮಾಡಿಕೊಟ್ಟಿದ್ದೀನಿ ಇದು ಸೆಲೆಕ್ಟ್ ಆದರೂ ಖುಷಿ ಸೆಲೆಕ್ಟ್ ಆಗಲಿಲ್ಲ ಅಂದರೂ ನನಗಿಂತ ಬೆಸ್ಟ್ ಸೆಲೆಕ್ಟ್ ಆಗಿದೆ ಅನ್ನೋ ಖುಷಿ ಮೂರಲ್ಲಿ ಒಬ್ಬ ಇದ್ದೀನಿ ಅನ್ನೋ ಖುಷಿ ಏನು ಮಾಡೋದು ಜೀವನದಲ್ಲಿ ತುಂಬ ಅದೃಷ್ಟವಂತ ಅಂತ ಹೇಳ್ಬೋದು ಎಷ್ಟೊಂದು ಜನ ಕಲಾವಿದರಿಗಿಂತ ಅವಕಾಶಗಳು ಸಿಗೋಲ್ಲ ಈ ಅವಕಾಶಗಳಿಗೆ ನಾನು ತಯಾರಾಗಿದ್ದೆ ಚಿಕ್ಕ ವಯಸ್ಸಿಂದನೂ ಶ್ರದ್ಧೆಯಿಂದ ಕೆಲಸ ಮಾಡಿ ಕಲ ಜೊತೆ ಅಷ್ಟು ಸಮಯ ಕಳೆದಿದ್ದು ಎಲ್ಲ ಈಗ ಒಂದು ಫಲ ಕೊಡ್ತಾಯಿದೆ ನಾನು ಮಾಡಿರೋ ವಿಗ್ರಹ ದೇಶ ಜನಕ್ಕೆ ಇಷ್ಟ ಆದರೆ ಅದಕ್ಕಿಂತ ಇನ್ನೇನು ಬೇರೆ ನನ್ನ ಜೀವನದಲ್ಲಿ ಏನು ಬೇಕಿಲ್ಲ ನಮಗೆ ಸರ್ ಈ ಒಂದು ಕಾರ್ಯಗಳ ಮುಖಾಂತರ ನೀವು ಈಗ ವಿಶ್ವದ ಒಂದು ಗಮನವನ್ನು ಸೆಳೀತಾ ಇದ್ದೀರಿ ಆದರೆ ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಭದ್ರವಾದ ಬುನಾದಿ ಆಗೋದು ತಂದೆ ನಿಮ್ಮ ಜೊತೆಲಿಲ್ಲ ಅದು ಆ ಒಂದು ಕೊರಗು ನನಗೆ ನೋಡಿ ಚೇತನ್ನಾಥ ಶಂಕರಾಚಾರ್ಯ ಉದ್ಘಾಟನೆ ಆಗುತ್ತೆ ಇಡೀ ದೇಶ ನನ್ನ ಹೊಗಳ್ತಿರುತ್ತೆ ಬಟ್ ಆ ಟೈಮ್ನ ನನ್ನ ತಂದೆ ಇರೋಲ್ಲ ಎಷ್ಟು ಹೊಗಳಿಕೆ ಆಗ್ತಾಯಿದೆ ನಂಗೆ ಅಷ್ಟು ದುಃಖನೇ ಜಾಸ್ತಿ ಆಗ್ತಾ ಇತ್ತು ಅದಾದ ನಂತರ ನಮ್ಮ ಇಂಡಿಯಾ ಗೇಟಲ್ಲಿ ನಾನು ನೇತಾಜಿ ಸುಭಾಷ್ ಸಂದ್ರೆ ಮಾಡಿದಾಗಲೂ ಅಷ್ಟೇ ನಮ್ಮ ತಂದೆ ಇಲ್ವಲ್ಲಪ್ಪ ಅದೊಂದು ಮಿಸ್ ಮತ್ತು ಈಗಂತೂ ನಮಗೆ ರಾಮನ ವಿಗ್ರಹ ಮಾಡಿದಾಗ ನಾನು ಹೇಳ್ಬೋದು ಈ ಹಿಂದೆ ಎಲ್ಲ ಏನು ಮಾಡಿದ್ದೀನಿ ಅದೆಲ್ಲದಕ್ಕಿಂತ ತುಂಬ ಖುಷ್ ಮಾಡಿ ತುಂಬ ನನ್ನ ಬೆಸ್ಟ್ ವರ್ಕ್ ಈಗ ಟಿಲ್ ಡೇಟ್ ಅಂತ ಅಷ್ಟು ಮಾಡಿದ್ದೀನಿ ಅದು ಮುಗಿಸ್ದಾಗ ಮತ್ತೆ ದುಃಖ ಜಾಸ್ತಿ ಒಳಗೆ ಏನಂತಾರೆ ನನ್ನ ಹೃದಯ ಒಂಥರ ಏನೋ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದಂಗೆ ಆಗುತ್ತೆ ಅಷ್ಟು ಖುಷಿನೇ ಇಲ್ಲ ನಮ್ಮ ತಂದೆ ಇಲ್ಲವಲ್ಲ ಇದು ನೋಡಲಿಕ್ಕೆ ಅದೊಂದು ಮಿಸ್ಸಿಂಗ್ ತುಂಬ ಕಾಣುತ್ತೆ ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ತಂದೆ ನೋಡಿ ಖುಷಿಪಟ್ಟರೆ ನನಗೆ ಅಷ್ಟೇ ಬೇರೆ ಏನೇನು ಬೇಕಿಲ್ಲ ನನಗೆ ಈಗ ಅವರೇ ಇಲ್ವಲ್ಲ ಅದು ನನಗೆ ಯಾವಾಗಲೂ ತುಂಬ ಕಾಡುತ್ತೆ ತುಂಬ ಕಾಡುತ್ತೆ ಈಗ ಮೂರು ವಿಗ್ರಹಗಳಲ್ಲಿ ನಿಮ್ಮ ವಿಗ್ರಹ ಆಯ್ಕೆ ಆಗುತ್ತೆ ಅಂತ ನಿಮಗೆ ಒಂದು ನಿರೀಕ್ಷೆ ಇದೆಯಾ ಅಂತ ನಾನು ಆ ನಿರೀಕ್ಷೆ ಏನು ಇಟ್ಕೊಂಡಿಲ್ಲ ಸರ್ ಈಗ ನನ್ನ ಕೈಲಿ ಏನಿದೆ ಈಗ ನೋಡಿ ಈಗ ಕೆತ್ತನೆ ಮಾಡ್ಬೋದು ಚೆನ್ನಾಗಿ ಮಾಡ್ಬೋದು ಅದು ಮಾತ್ರ ನನ್ನ ಕೈಲಿದೆ ಸೆಲೆಕ್ಷನ್ ಮಾಡೋರು ಅವ್ರು ಯಾವ ಕ್ರೈಟೀರಿಯಾ ಮೇಲೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಖುಷಿ ಆಗಂಗಂತೂ ಮಾಡಿದ್ದೀನಿ ನಾನು ಮಾಡಿ ನನಗೆ ಸುಮ್ಮನೆ ಅಷ್ಟು ಸುಲಭವಾಗಿ ಖುಷಿಯಾಗಲ್ಲ ನನಗೆ ನಾನು ಮಾಡಿದ ನನಗೆ ಖುಷಿಯಾಗೋ ತನಕ ನಾನು ಕೆಲಸ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಕೊಟ್ಟಿದ್ದೀನಿ ನೋಡಿದ ಕೂಡ ಈಗ ಜನಕ್ಕೆ ಒಬ್ಬ ಇದೇನಪ್ಪ ಇಷ್ಟು ಚೆನ್ನಾಗಿದೆಯಲ್ಲ ಅನ್ನೋ ಮಟ್ಟಕ್ಕಂತೂ ಮಾಡಿದ್ದೀನಿ ಸೆಲೆಕ್ಟ್ ಆದರೂ ಖುಷಿ ಆಗ್ಲಾಂದ್ರೆ ಖುಷಿ ಸೆಲೆಕ್ಟ್ ಆಗ್ಲಾಂದ್ರೆ ನನಗೂ ಚೆನ್ನಾಗಿರೋದಾಗಿರತ್ತಲ್ಲ ಅದಿನ್ನೂ ಖುಷಿ ಧನ್ಯವಾದಗಳು ಸರ್ ನಿಮ್ಮ ಒಂದು ಇದು ಶಿಲ್ಪಿ ಅಲ್ಲಿಗೆ ಒಂದು ಆಯ್ಕೆ ಆಗಲಿ ಬಾಲರಾಮನ ವಿಗ್ರಹ ಅಂತ ನಾವು ಕೂಡ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಒಂದು ಶುಭವನ್ನು ಕೊಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದಿಷ್ಟು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಮೂರು ಬಾಲರಾಮನ ವಿಗ್ರಹಗಳನ್ನು ಕೆತ್ತನೆ ಮಾಡಿರುವಂಥ ಮೂರು ಶಿಲ್ಪಿಯ ಪೈಕಿ ಓರ್ವರಾಗಿರುವಂಥ ಮೈಸೂರು ಮೂಲದ ಅರುಣ್ ಯೋಗಿ ರಾಜ ಅವರ ಮನದಳದ ಮಾತು ಅರುಣ್ ಯೋಗಿರಾಜವರು ಕೆತ್ತನೆ ಮಾಡಿರುವಂತಹ ಬಾಲರಾಮನ ವಿಗ್ರಹ ಒಂದು ಆಯ್ಕೆಯಾಗಿ ಒಂದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಗರ್ಭಗುಡಿಯನ್ನು ಸೇರಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರಂಗಸ್ವಾಮಿ ನ್ಯೂಸ್ ಆನ್ ಕನ್ನಡ ಮೈಸೂರು